ನಾಳೆ ಹಬ್ಬ ಅಂತ ಹೇಳಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನೀನ್ ನೆಟ್ ಗಂಡನ ಮನೇಲಿ ಇದ್ದಿದ್ರೆ ಈ ಹಬ್ಬನ ನೆನೆಸ್ಕೊಂಡು ನೀನೇ ಪೂಜೆ ಮಾಡ್ತಿದ್ದೆ. ದುರಾಸೆ ಒಂದ್ಬಿಟ್ಟು ಬೇರೆ ಇನ್ನೇನ್ ಗೊತ್ತ ಹೇಳ ನಿನ್ಗೆ. ನಮ್ ಸತ್ಯ ಇಲ್ಲಿದ್ರೆ ಎಲ್ಲ ಕೆಲ್ಸನೂ ಅವಳೆ ಲವನೌಕೆಯಿಂದ ಮಾಡ್ತಾ ಇದ್ಲು. ನೀನು ಇದೀಯ ಗರುಡ ಕಂಬುತ್ತರ ಇದಕ್ಕುಂಟು ಪರಕಿಲ್ಲ ಅಂತ. ಅವಳ ಮದ್ವೆಗಿಂತ ಮುಂಚೆ ಇದ್ದಿದ್ ಚಂದ ನಾನ್ ನೋಡಿಲ್ವಾ? ಹಾಗೆ ಮದ್ವೆ ಆದ್ಮೇಲೆ ಹೇಗಿದ್ದಾಳೆ ಅಂತ ತಿಳ್ಕೊಂಡ್ ಬಾ. ಸ್ವಲ್ಪ ಜ್ಞಾನೋದಯ ಆದ್ರೂ ಆಗ್ಲಿ ನಿಂಗೆ. ಸೈಲೆಂಟ್ ಆಗಿರ್ತೀಯ? ಮೂರ್ ಹೊತ್ತು ಅವಳ ವಿಷಯ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಯಾವಾಗ ನೋಡಿದ್ರು ಸತ್ಯ ಸತ್ಯ ಅಂತ ಒದ್ದಾಡ್ತಿರ್ತೀರ. ಬೇಕಿದ್ರೆ ಅವಳನ್ನೇ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ. ನನ್ ಪ್ರಾಣ ಯಾಕೆ ತಿಂತೀರಾ? ಅವಳು ಅವಳ ಗಂಡನ ಮನೇಲಿ ಪೂಜೆ ಮಾಡ್ತಾಳೆ. ಅವ್ರ ಮನೇಲಿ ಇರೋದ್ ನೀನು ನೀನೇ ಪೂಜೆ ಮಾಡ್ಬೇಕು. ಬರೀ ವಾದ ವಿವಾದನೇ ಆಯ್ತು. ತಗೋ ಈ ಅರಿಶಿನ ಕುಂಕುಮನ ದೇವ್ರ ಮುಂದೆ ಇಡು. ದೊಡ್ಡ ರೋಗ. ಎಂಥೋ ಕೆಟ್ಟ ಹುಳುಗ್ ಜನ್ಮ ಕೊಟ್ಟಿದ್ದೀನತ್ತೆ ನಾನು. ಮುತ್ತೈದೆ ಹಾಗೆ ಅರ್ಶನ ಕುಂಕುಮನ ಹೀಗೆ ಚೆಲ್ಬಿಟ್ಟೆ. ಏನೇ ಬಂದಿರೋದು ನಿನಗೆ? ಸ್ವಲ್ಪನಾದ್ರೂ ದೇವ್ರ ಮೇಲೆ ಭಯ ಇರ್ಲಿ. ಯಾವ ದೇವರು ನನ್ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿರೋ? ದೇವ್ರ ನಾನ್ ಯಾಕೆ ನಂಬ್ಲಿ? ದೇವ್ರೇ ಇಲ್ಲ. ನಿನ್ ದುರಹಂಕಾರ ಜಾಸ್ತಿ ಆಯ್ತು ಕಣೆ. ನಿನ್ಗೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಿನ್ನಂತ ಮಗಳಿರೋದಕ್ಕಿಂತ ಇಲ್ದಿರದೆ ಬಾಸೆ. ಹೊಡಿ, ಅದೆಷ್ಟು ಹೊಡಿತೀಯ ಹೊಡಿ. ಜೀವನಕ್ಕೆ ಹೊಡೆತ ಬಿದ್ದಿದೆ, ಇನ್ ನೀನ್ ಹೊಡಿಯೋದ್ ಯಾವ ಲೆಕ್ಕ? ನಿಜವಾಗ್ಲೂ ಹಾಕ್ತೀನಿ ನೋಡು. ಅತ್ತೆ ಪ್ಲೀಸ್ ಬಿಡೋ. ಅದೇನ್ ಮಾಡ್ತಾರೋ ನಾನು ನೋಡ್ತೀನಿ. ನಾನೊಂಥರ ಫಿನಿಕ್ಸ್ ಪಕ್ಷಿ ಇದ್ದ ಹಾಗೆ ನನ್ನನ್ನು ಸುಟ್ಟು ಬೂದಿ ಮಾಡಿದ್ರು ಮತ್ತೆ ವಾಪಸ್ ಬರ್ತೀನಿ. ಸ್ವಲ್ಪ ಸುಮ್ಮನೆ ಇರೋದಿಲ್ಲ ಹೇಳ್ತಿದ್ಯಾ? ನಿನ್ ಸೊಸೆ ಕೇಳು, ವಯಸ್ಸಿಗೆ ಬಂದಿರೋ ಮಗಳ ಮೇಲೆ ಕೈ ಎತ್ತಾರಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೋಡಿ ಅತ್ತೆ ಹೇಗ್ ಮಾತಾಡ್ತಿದ್ದಾಳೆ ಅಂತ ಹೇಳು. ಇಷ್ಟು ದಿನ ದುಡ್ಡಿನ ಬಗ್ಗೆ ದುರಾಸೆ ಅನ್ಕೊಂಡಿದ್ದೆ, ಈಗ ದೇವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದಾಳೆ. ಯಾಕೆ ಯಾಕೆ ಇಷ್ಟೊಂದು ದುರಹಂಕಾರ ತೋರಿಸಿ ನಮ್ಗೆ ಹಿಂಸೆ ಕೊಡ್ತಿದ್ಯಾ ನೀನು? ಸುಮ್ನೆ ಇರಮ್ಮ ಸಾಕು. ಆ ದೇವ್ರ ಇದ್ದಿದ್ರೆ ನಾನ್ ಯಾಕೆ ಇವನನ್ ಮದ್ವೆ ಆಗ್ತಿದ್ದೆ? ಈ ಕೊಂಪೆಲ್ ಕೊಳಿತಾ ಇದ್ದೆ. ನಾನ್ ಯಾವ ದೇವ್ರನ್ನೂ ನಂಬಲ್ಲ. ನೋಡ್ತಾ ಇರಿ, ನನ್ ಜೀವನದಲ್ಲಿ ಏನ್ ಬೇಕೋ ಅದನ್ನ ನಾನೇ ಸೃಷ್ಟಿ ಮಾಡ್ತೀನಿ. ನನಗೆ ಯಾವ ದೇವ್ರ ಹಂಗೂ ಇಲ್ಲ, ಬೇಕಾಗೂ ಇಲ್ಲ. ಅತ್ತೆ ಅಜ್ಜಿ ಬೇಜಾರು ಮಾಡ್ಕೋಬೇಡಿ. ಅವಳ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಹೇಗಾದ್ರೂ ಮಾಡಿ ಪೂಜೆ ಮಾಡೋದಕ್ಕೆ ಅವಳನ್ನ ನಾನು ಒಪ್ಪಿಸ್ತೀನಿ. ನೋಡಮ್ಮ ಕೀರ್ತನ, ಬಿಡಿಸಿ ಸರಿಯಾಗಿ ಹೇಳ್ತೀನಿ ಕೇಳು. ಮನೆ ಅಂದಮೇಲೆ ಸೊಸೆಗೆ ಮೊದಲನೇ ಸ್ಥಾನ. ಮಗಳು ಮದುವೆ ಆದ್ಮೇಲೆ ಬೇರೆ ಮನೆ ಸೇರ್ತಾಳೆ. ಆದರೆ ನೀನು ಹೋಗಿಲ್ಲ ಅಟ್ಟೆ. ಆದರೆ ಸೊಸೆ ಆ ಮನೆಗೆ ಸೊಸೆಯಾಗಿ ಬಂದು ಮಗಳ ಜಾಗನ ತುಂಬ್ತಾಳೆ. ಬೇರೆ ಮನೆ ಹೆಣ್ಣುಮಗಳು ಈ ಮನೆ ಸೊಸೆಯಾಗಿ ಬಂದಮೇಲೆ ಆ ಮನೆಯೇ ತನ್ನ ಮನೆ ಆಗಿಸ್ಕೋತಾಳೆ. ಹಾಗಾಗಿ ಅವಳಿಗೆ ಸಿಗಬೇಕಾದ ಸ್ಥಾನಮಾನ ಸಿಗಲೇಬೇಕು. ಅಲ್ವೇನೋ ಲಕ್ಷ್ಮಣ? ಏನಣ್ಣ? ಅದೇ ಚಿಕ್ಕಮಾವ, ಯಾವತ್ತಿದ್ರೂ ಮನೆ ಸೊಸೆಗೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು ಅಂತ ರಾಯರ್ ಹೇಳ್ತಾ ಇದ್ದಾರೆ. ಮಿಕ್ಕವರೆಲ್ಲ ಆಮೇಲೆ ಅಂತೆ. ನೀವೇನ್ ಹೇಳ್ತೀರಾ? ಇದೇನ್ ಸತ್ಯ? ನಮ್ಮವ್ರ ಹತ್ರ ನೀನ್ ಹೀಗೆ ಕೇಳ್ತಿದ್ಯಾ? ಅವ್ರ ಬಗ್ಗೆ ನಿನಗ್ ಗೊತ್ತಿಲ್ವಾ? ಅವ್ರು ಯಾವತ್ತಿದ್ರು
ಅವರ ಅಣ್ಣನ ಮಾತನ್ನೇ ಕೇಳೋದು. ಮನೆಯವ್ರಿಗೆನೆ ಮೊದಲನೇ ಪ್ರಿಫರೆನ್ಸ್ ಕೊಡೋದು. ಇನ್ನೂ ಹೇಳಬೇಕು ಅಂದರೆ ಅವರವ್ರ ಜೀವನದಲ್ಲಿ ಮೊದಲನೇ ಸ್ಥಾನನ ನನಗೇ ಕೊಟ್ಟಿರೋದು. ಮೊದಲನೇ ಮತ್ತೆ ಕೊನೆ ಸ್ಥಾನ ನಿಮ್ಮದೇ ಆಗಿರಬೇಕು ಚಿಕ್ಕತ್ತೆ, ಅದು ನಿಮ್ಮ ಹಕ್ಕು, ನಮ್ಮ ಆಸೆ ಕೂಡ. ಅರ್ಥ ಆಯ್ತಲ್ವಾ ಕೀರ್ತನ? ಮನೆ ಸೊಸೆ ಅನ್ನೋದು ಒಂದು ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿ. ನನ್ನ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಬಿಡು, ನೀನ್ ಸುಮ್ಮನಿರು. ನೋ ವೇ, ಸೊಸೆ ಅಂತ ನಿನಗೇನು ಕಿರೀಟ ಕೊಟ್ಟಿದಾರ? ಇಲ್ಲ ತಾನೆ ಕೀರ್ತನ, ಇಂಥ ವಿಚಾರದಲ್ಲೆಲ್ಲ ಜಗಳ ಮಾಡಬಾರ್ದು, ಅದು ದೊಡ್ಡೋರ ಮುಂದೆ. ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಯಾಮಾರಿಸ್ತೀಯ ಅಲ್ವಾ ಸತ್ಯ ನೀನು? ಅಲ್ಲ, ಇಷ್ಟೊತ್ತು ಸುಮ್ಮನಿದ್ದೋಳು ನೀನು, ನಾನು ಪೂಜೆ ಮಾಡ್ತೀನಿ ಅಂದ ತಕ್ಷಣ ನಾನೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಹೌ ಚೀಪ್ ಆಫ್ ಯು ಸತ್ಯ. ಅಮ್ಮ ಕೀರ್ತನ, ನೀನು ಪೂಜೆ ಮಾಡಬೇಕು ಅಂತಿದ್ದೀರೋ ಇಲ್ಲ ಯುದ್ಧ ಮಾಡಬೇಕು ಅಂತಿದ್ದೀರೋ? ಅಮ್ಮ ಹೇಗೆ ಮಾತಾಡ್ತಿದ್ದಾಳೆ ಅಂತ ನೀನೇ ನೋಡ್ತಿದ್ಯಾ ತಾನೆ? ಇಷ್ಟೆಲ್ಲ ಆದ್ರೂ ಏನು ಮಾತಾಡದೆ ನೀನ್ಯಾಕೆ ಸುಮ್ಮನೆ ಕೂತಿದ್ಯಾ? ಈ ಅಪ್ಪ ನೋಡಿದ್ರೆ ಇವರು ಅವಳದೇ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗಿದ್ಮೇಲೆ ಈ ಮನೆಯಲ್ಲಿ ನನಗೆ ಬೆಲೆನೇ ಇಲ್ವಾ? ಅಯ್ಯೋ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಪೂಜೆ ಮಾಡ್ತಾ ಇರೋದು ಮನೇಲಿ ಎಲ್ರಿಗೂ ನೆಮ್ಮದಿ ಸಿಗಲಿ ಅಂತ, ಈ ಥರ ಕಿತ್ತಾಡಲಿ ಅಂತಲ್ಲ. ಕೀರ್ತನ, ಪೂಜೆ ಮಾಡುವಾಗ ಎಲ್ಲರೂ ಕೈ ಮುಗಿಬಹುದು, ಆದರೆ ಪೂಜೆನ ಒಬ್ಬರೇ ಮಾಡಿ ಮಂಗಳಾರತಿ ಕೊಡೋಕ್ಕಾಗದು ಅಲ್ವಾ? ಹಾಂ ಅಮ್ಮ, ಅದನ್ನೇ ನಾನು ಹೇಳ್ತಾ ಇರೋದು. ಹೇಳು ಇವಳಿಗೆ ಆ ಪೂಜೆನ ನಾನೇ ಮಾಡ್ತೀನಿ ಅಂತ. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಯಿತು, ನೀವಿಬ್ರು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನಾನು ಅದನ್ನು ತಡೆಯಲ್ಲ. ಆದರೆ ನನ್ನದೊಂದು ಷರತ್ತಿದೆ. ಏನತ್ತೆ? ನಾಳೆ ಬೆಳಿಗ್ಗೆ ಇಬ್ರು ಪೂಜೆಗೂ ಮುನ್ನ ಕನಕಧಾರ ಸ್ತೋತ್ರವನ್ನ ನೋಡ್ಕೊಳ್ಳದೆ ಹೇಳಬೇಕು. ಯಾರು ತಪ್ಪಿಲ್ಲದೆ ಪೂರ್ತಿ ಸ್ತೋತ್ರ ಹೇಳ್ತಾರೋ ಅವರೇ ಪೂಜೆ ಮಾಡೋದು. ಅಕ್ಕ, ಇದು ಹೇಗಾಗತ್ತೆ ಒಂದೇ ದಿನದಲ್ಲಿ ಕಲ್ತ್ಕೊಂಡು ಹೇಳೋದಕ್ಕೆ? ಅಷ್ಟೇ ತಾನೇ, ಸಿಂಪಲ್ ಅಮ್ಮ. ಈ ಕಂಡೀಷನ್ ನನಗೆ ಓಕೆ ಇದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.